ಹೇಳ್ತಾ ಇದ್ವಿ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ಪ್ರಯತ್ನವನ್ನ ಈಗ ಕಾಂಗ್ರೆಸ್ ನಲ್ಲಿ ಮಾಡಲಾಗ್ತಾ ಇದೆ ಅಂತ ಹೇಳಿ ಸೀನಿಯರ್ಸ್ ಮುಖಂಡರು ಎಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ ರಾಹುಲ್ ಗಾಂಧಿ ಕೊಟ್ಟಂತ ಒಂದು ಹೇಳಿಕೆ ಒಂದು ವಿಚಾರಕ್ಕೆ ಗಲಾಟೆಯ ಬಳಿಕ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ಪ್ರಯತ್ನ ಆಗ್ತಾ ಇದೆ ಕಾಂಗ್ರೆಸ್ ನಿಂದ ಕಂಟ್ರೋಲ್ ಆಗುವಂತ ಪ್ರಯತ್ನದಲ್ಲಿ ಅಂದ್ರೆ ಯಾವ ರೀತಿಯಾಗಿ ಈಗ ಟ್ವೀಟ್ ಗಳನ್ನು ಮಾಡ್ತಾ ಇದ್ರು ಕಾಂಗ್ರೆಸ್ ಲೀಡರ್ಸ್ ತಾವು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಇದ್ರು ಆದ್ರೆ ಅವರನ್ನು ಸಮಾಧಾನ ಮಾಡುವಂತ ಜೊತೆಗೆ ಯಾರು ಈ ತರದ ಒಂದು ಆಕ್ರೋಶವನ್ನ ಹೊರ ಹಾಕಿ ಟ್ವೀಟ್ ಮಾಡ್ತಿದಾರೋ ಅವರು ಅದನ್ನ ಡಿಲೀಟ್ ಮಾಡಿ ಸ್ಪಷ್ಟನೆ ಕೊಡುವಂತ ಪ್ರಯತ್ನ ಆಗ್ತಾ ಇದೆ ಸಭೆಯಲ್ಲಿ ಯಾವುದೇ ರೀತಿಯಾದಂತಹ ವಾದ ವಿವಾದ ಆಗಿಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಡುವಂತ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಈಗ ಒಂದಷ್ಟು ಮುಖಂಡರುಗಳು ತಾವು ರಾಜೀನಾಮೆಯನ್ನ ಕೊಡ್ತೀವಿ ಅನ್ನುವ ಮಟ್ಟಿಗೆ ಈಗ ಮಾತನಾಡಿದ್ದಾರೆ ಆದರೆ ಆ ನಂತರ ಈಗ ಕೆಲವರು ಯೂಟರ್ನ್ ಹೊಡೆದಿದ್ದಾರೆ ನಾವು ಆ ತರ ಹೇಳಿಲ್ಲ ಸ್ಪಷ್ಟನೆ ಕೊಟ್ಟರು ರಾಹುಲ್ ಗಾಂಧಿ ಅವರು ಅಂತ ಹೇಳಿ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ಪ್ರಯತ್ನ ಆಗ್ತಾ ಇದೆ ಒಂದು ಕಡೆ ನಾವು 30 ವರ್ಷಗಳಿಂದ ಪಕ್ಷ ನಿಷ್ಠೆ ತೋರಿಸಿದ್ದೇವೆ ಈ ತರ ಹೇಳೋದು ಸರಿಯಲ್ಲ ಅಂತ ಹೇಳಿ ಕಪಿಲ್ ಸಿಬಲ್ ಅವರು ಏನು ದೊಡ್ಡದಾಗಿ ರಾಹುಲ್ ಗಾಂಧಿ ಅವರ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿ ಟ್ವೀಟ್ ಮಾಡಿದ್ರಲ್ಲ ಕೆಲವೇ ಕ್ಷಣಗಳಲ್ಲಿ ಆನಂತರ ಅದನ್ನ ಟ್ವೀಟ್ ಡಿಲೀಟ್ ಮಾಡ್ತಾರೆ ಆ ನಂತರ ರಾಹುಲ್ ಗಾಂಧಿ ಪರ್ಸನಲ್ ಆಗಿ ನನಗೆ ಹೇಳಿದ್ರು ಆ ತರದ ವಿಚಾರ ಅಲ್ಲ ಅನ್ನೋದನ್ನ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಅನ್ನೋದನ್ನ ಕೂಡ ಕಪಿಲ್ ಸಿಬಲ್ ಅವರು ಹೇಳ್ತಾರೆ ಇನ್ನು ಒಂದು ಕಡೆ ಈಗಾಗಲೇ ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮುಖಂಡರುಗಳು ರಾಹುಲ್ ಗಾಂಧಿ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ರಾಹುಲ್ ಗಾಂಧಿ ಬೆಂಬಲಕ್ಕೆ ಈಗ ರಣದೀಪ್ ಸುರ್ಜೇವಾಲಾ ಅವರು ಕೂಡ ನಿಂತಿದ್ದಾರೆ ಜೊತೆಗೆ ಸಿಬಲ್ ಬಿಜೆಪಿ ಪರ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿಲ್ಲ ಅನ್ನುವಂತ ಮಾತನ್ನ ಕೂಡ ಅದೇ ಸಂದರ್ಭದಲ್ಲಿ ಹೇಳ್ತಾರೆ ಇಂತಹ ಯಾವ ಪದವನ್ನ ಕೂಡ ರಾಹುಲ್ ಗಾಂಧಿ ಹೇಳಿಲ್ಲ ಇದು ಸುಳ್ಳು ಸುದ್ದಿ ಅನ್ನುವಂತ ವಿಚಾರವನ್ನ ರಣದೀಪ್ ಸುರ್ಜೇವಾಲಾ ಹೇಳುವಂತ ಪ್ರಯತ್ನವನ್ನ ಮಾಡ್ತಾರೆ ರಾಹುಲ್ ಗಾಂಧಿ ಪರ ನಿಂತಿದ್ದಾರೆ ಒಂದ್ ಕಡೆ ಅಧ್ಯಕ್ಷ ಸ್ಥಾನ ಆದ್ರೆ ಇನ್ನೊಂದ್ ಕಡೆ ರಾಹುಲ್ ಗಾಂಧಿ ಕೊಟ್ಟಂತ ಹೇಳಿಕೆ ಇದೆಯಲ್ಲ ಬಹಳ ಆಕ್ರೋಶಕ್ಕೆ ಕಾರಣ ಆಗಿದೆ ಸೀನಿಯರ್ ಲೀಡರ್ಸ್ ಗೆ ಅದೇ ಕಾರಣಕ್ಕಾಗಿ ಈಗ ಒಬ್ಬರು ಸ್ಪಷ್ಟನೆಯನ್ನ ಕೊಡುವಂತ ಪ್ರಯತ್ನ ಇನ್ನೊಂದ್ ಕಡೆ ರಾಹುಲ್ ಗಾಂಧಿ ಪರ ನಿಲ್ಲುವಂತ ಪ್ರಯತ್ನಗಳೆಲ್ಲ ಆಗ್ತಾ ಇದೆ ಸುಳ್ಳು ಸುದ್ದಿ ಹರಡಬೇಡಿ ಅಂತ ಹೇಳಿ ರಣದೀಪ್ ಸುರ್ಜೇವಾಲಾ ರೀಟ್ವೀಟ್ ಮಾಡಿದ್ದಾರೆ ಸಿಬಲ್ ಟ್ವೀಟ್ ಗೆ ರೀಟ್ವೀಟ್ ಮಾಡಿದ್ದಾರೆ ಸುರ್ಜೇವಾಲಾ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನುವಂತ ವಿಚಾರವನ್ನ ಟ್ವೀಟ್ ಮೂಲಕ ಹೇಳ್ಕೊಂಡಿದ್ದಾರೆ ಮೋದಿ ಆಡಳಿತದ ವಿರುದ್ಧ ಒಗ್ಗಟ್ಟಾಗಿ ಹೋರಾಡಬೇಕು ನಾವು ಪರಸ್ಪರ ನಾವೇ ಇಲ್ಲಿ ಕಿತ್ತಾಡ್ಕೊಳ್ಬಾರ್ದು ಪರಸ್ಪರ ಕಿತ್ತಾಡದೆ ನೋವುಂಟು ಮಾಡದೆ ಹೋರಾಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಪರ ರಣದೀಪ್ ಸುರ್ಜೇವಾಲಾ ಈಗ ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ ಒಂದ್ ಕಡೆ ಈಗಾಗಲೇ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೊಂದ್ ಕಡೆ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತಹ ಪ್ರಯತ್ನಗಳು ಆಗ್ತಾ ಇದೆ ಇನ್ನೊಂದ್ ಕಡೆ ಈಗ ರಾಹುಲ್ ಗಾಂಧಿ ಏನು ಒಂದು ಹೇಳಿಕೆ ಕೊಟ್ರಲ್ಲ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮತ್ತೆ ರಾಹುಲ್ ಗಾಂಧಿ ಪರ ನಿಲ್ಲುವಂತಹ ಪ್ರಯತ್ನ ಆ ತರ ಅವರು ಹೇಳಿಲ್ಲ ಅನ್ನೋದನ್ನ ಹೇಳುವಂತಹ ಪ್ರಯತ್ನಗಳು ಆಗ್ತಾ ಇದೆ ಅದೇ ಕಾರಣಕ್ಕಾಗಿ ರಣದೀಪ್ ಸುರ್ಜೇವಾಲಾ ಟ್ವೀಟ್ ಮಾಡಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಬಹಳ ದಿನಗಳಿಂದಲೂ ಕೂಡ ಸೋಷಿಯಲ್ ಮೀಡಿಯಾದಿಂದ ದೂರ ಇದ್ದಂತಹ ಇತ್ತೀಚಿನ ಕೆಲವು ದಿನಗಳಿಂದ ಈಗ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಳ್ತಾ ಇರುವಂತಹ ನಟಿ ಹಾಗೇನೆ ರಮ್ಯಾ ಈಗ ಮತ್ತೆ ಟ್ವೀಟ್ ಮಾಡಿದ್ದಾರೆ ಸಿಡಬ್ಲ್ಯೂಸಿ ಸಭೆಯ ಮಾಹಿತಿ ಲೀಕ್ ಆಗ್ತಾ ಇರುವ ಬಗ್ಗೆ ನಟಿ ರಮ್ಯಾ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಸಭೆಯಲ್ಲಿನ ಮಾಹಿತಿ ಹೇಗೆ ಲೀಕ್ ಆಯ್ತು ಮಾಧ್ಯಮಗಳಿಗೆ ಹೇಗೆ ಮಾಹಿತಿ ಲೀಕ್ ಆಗ್ತಾ ಇದೆ ಅನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ ಮಾಧ್ಯಮಗಳಿಗೆ ಮಿನಿಟ್ ಟು ಮಿನಿಟ್ ಮಾಹಿತಿ ಸಿಗ್ತಿದೆ ಈ ಸಿಡಬ್ಲ್ಯೂಸಿ ಸಭೆಯಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಗೆ ಲೀಕ್ ಆಗ್ತಾ ಇದೆ ಅನ್ನೋದೇ ಆಶ್ಚರ್ಯ ಅಂತ ಟ್ವಿಟರ್ ಅಲ್ಲಿ ಬರ್ಕೊಂಡಿದ್ದಾರೆ ಅಲ್ಲದೆ ಸಿಡಬ್ಲ್ಯೂಸಿ ಸಭೆಯ ಬಗ್ಗೆ ಮತ್ತೆ ಟ್ವೀಟ್ ಮಾಡಿದ್ದಾರೆ ರಮ್ಯಾ ರಾಹುಲ್ ಗಾಂಧಿಯನ್ನ ತಪ್ಪಾಗಿ ಅಲ್ಲಿ ಮಾತಾಡಿದ್ದಾರೆ ಆಜಾದ್ ಸಿಬಲ್ ಬಿಜೆಪಿ ಪರ ಅಂತ ಹೇಳಬಾರ್ದಿತ್ತು ಅನ್ನುವಂತ ವಿಚಾರವನ್ನ ಕೂಡ ಹೇಳಿದ್ದಾರೆ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಧರಣೇಶ್ ಸಿಡಬ್ಲ್ಯೂಸಿ ಸಭೆಯಲ್ಲಂತೂ ಒಂದು ದೊಡ್ಡ ಮಟ್ಟದ ಬೆಳವಣಿಗೆಗಳು ಆಗುವ ಹಾಗೆ ಕಾಣಿಸ್ತಾ ಇದೆ ರಾಹುಲ್ ಗಾಂಧಿ ಅವರ ಹೇಳಿಕೆ ಆಗಿರ್ಬೋದು ಇದಕ್ಕೆ ಸೀನಿಯರ್ ಲೀಡರ್ಸ್ ತೆಗೆದುಕೊಂಡಂತಹ ಆ ಒಂದು ಆಕ್ರೋಶ ಈಗ ಸಾಕಷ್ಟು ಡೆವಲಪ್ಮೆಂಟ್ಸ್ ಗಳಿಗೆ ಕಾರಣ ಆಗ್ತಾ ಇದೆ ಸದ್ಯಕ್ಕೆ ಇಲ್ಲಿಯವರೆಗೂ ಕೂಡ ಈಗ ಏನೇನು ಆಗಿದೆ ನವಿತಾ ಆಕ್ಚುಲಿ ಇವತ್ತು ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹೊಸ ಅಧ್ಯಕ್ಷರು ಯಾರಾಗ್ತಾರೆ ಸೋನಿಯಾ ಗಾಂಧಿ ಅವರೇ ಮುಂದುವರಿತಾರ ರಾಹುಲ್ ಗಾಂಧಿ ಅವರು ಮತ್ತೆ ಅಧ್ಯಕ್ಷರಾಗ್ತಾರಾ ಅಥವಾ ಗಾಂಧಿ ಕುಟುಂಬಕ್ಕೆ ಹೊರತಾದ ವ್ಯಕ್ತಿ ಯಾರಾದರೂ ಅಧ್ಯಕ್ಷರಾಗ್ತಾರಾ ಅನ್ನುವಂಥದ್ದು ಚರ್ಚೆ ಆಗಬೇಕಿತ್ತು
ಆದರೆ ಅದು ಚರ್ಚೆಯ ರೀತಿಯೇ ಬದಲಾಗಿ ಹೋಗಿದೆ ಅಂದ್ರೆ ಮೊದಲಿಗೆ ಸೋನಿಯಾ ಗಾಂಧಿ ಅವರು ಇನ್ಫ್ಯಾಕ್ಟ್ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು ಸಭೆಯಲ್ಲಿ ಸಭೆ ಆರಂಭ ಆಗ್ತಿದ್ದಂತೆ ಅಂದ್ರೆ ತಾನು ಅಧ್ಯಕ್ಷ ಸ್ಥಾನದಿಂದ ತನಗೆ ಮುಕ್ತಿ ಬೇಕು ಅಧ್ಯಕ್ಷ ಸ್ಥಾನದಿಂದ ನಾನು ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೋಸ್ಕರ ನೀವೆಲ್ಲ ಹೊಸ ಅಧ್ಯಕ್ಷರನ್ನ ಹುಡುಕುವ ಕೆಲಸ ಮಾಡಿ ಹೊಸ ಅಧ್ಯಕ್ಷರನ್ನ ಹುಡುಕಲಿಕ್ಕೆ ಏನೇನು ಪ್ರಕ್ರಿಯೆ ಶುರು ಮಾಡಬೇಕು ಅನ್ನೋದರ ಬಗ್ಗೆ ಆಲೋಚನೆ ಮಾಡಿ ಅನ್ನುವಂತ ಮಾತುಗಳನ್ನ ಹೇಳಿದ್ರು ಆಗ ಅವರಿಗೆ ಮನವೊಲಿಸೋ ಕೆಲಸವೂ ಕೂಡ ಆಯ್ತು ಮನಮೋಹನ್ ಸಿಂಗ್ ಮತ್ತು ಎಕೆ ಆಂಟನಿ ಇವರೆಲ್ಲ ಅವರನ್ನ ಮನವೊಲಿಸುವಂತ ಕೆಲಸವನ್ನ ಮಾಡಿದ್ರು ಆದರೆ ಆನಂತರದಲ್ಲಿ ಸೋನಿಯಾ ಗಾಂಧಿ ಅವರಿಗೆ ಇತ್ತೀಚೆಗೆ ಬರೆದಂತ ಪತ್ರದ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಆಯ್ತು ಪತ್ರ ಸೋರಿಕೆಯಾದ ಬಗ್ಗೆ ಪತ್ರ ಬರೆದ ಬಗ್ಗೆ ವ್ಯಾಪಕವಾದಂತ ಅಸಮಾಧಾನಗಳು ಕೂಡ ಕಂಡುಬಂದು ಮನಮೋಹನ್ ಸಿಂಗ್ ಎಕೆ ಆಂಟನಿ ಮತ್ತು ರಾಹುಲ್ ಗಾಂಧಿ ಪ್ರಮುಖವಾಗಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಆದರೆ ರಾಹುಲ್ ಗಾಂಧಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ್ರು ಅಂತ ಹೇಳಲಾಗ್ತಿರುವಂತ ಒಂದು ಸಂಗತಿ ಅಂದ್ರೆ ಈ ರೀತಿ ಪತ್ರ ಬರೆಯುವ ಮುಖಾಂತರ ನೀವು ಬಿಜೆಪಿ ಪರವಾಗಿ ಕೆಲಸ ಮಾಡಿದಿರಿ ಅನ್ನುವಂತ ಅರ್ಥದಲ್ಲಿ ರಾಹುಲ್ ಗಾಂಧಿ ಮಾತಾಡಿದ್ರು ಅನ್ನುವಂತ ಮಾಹಿತಿ ಸೋರಿಕೆ ಆಯ್ತು ಅದರ ಬೆನ್ನಲ್ಲೇ ಬಹಳಷ್ಟು ಬೆಳವಣಿಗೆಗಳು ಆದವು ಕಪಿಲ್ ಸಿಬಾಲ್ ಅವರು ಒಂದು ಬಹಳ ಕಾರವಾದಂತ ಟ್ವೀಟ್ ಅನ್ನು ಮಾಡಿದ್ರು 30 ವರ್ಷದಿಂದ ಪಕ್ಷದಲ್ಲಿ ಇರುವಂತ ಮತ್ತು ರಾಜಸ್ಥಾನ ನ್ಯಾಯಾಲಯದಲ್ಲಿ ನಾನು ಪಕ್ಷದ ಬಗ್ಗೆ ಪಕ್ಷದ ನಿಲುವನ್ನ ಸಮರ್ಥಿಸಿಕೊಂಡಿರುವಂತ ನನ್ನನ್ನ ಅನುಮಾನಿಸ್ತೀರಿ ನನ್ನನ್ನ ಮೇಲೆ ಅನುಮಾನಿಸಲಿಕ್ಕೆ ಅದು ಏನೋ ಕಾರಣ ಸಕಾರಣವಾದರು ಇದೆಯಾ ಎನ್ನುವ ನಿಟ್ಟಿನಲ್ಲಿ ಬಹಳ ಕಾರವಾದಂತ ಒಂದು ಟ್ವೀಟ್ ಅನ್ನು ಮಾಡಿದ್ರು ಮತ್ತು ಕಾರ್ಯಕಾರಿಣಿ ಸಭೆಯಲ್ಲೇ ಗುಲಾಂ ನಬಿ ಆಜಾದ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಅಸಮಾಧಾನವನ್ನು ಹೊರ ಹಾಕಿದ್ರು ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ವು ಅಂದ್ರೆ ನೀವು ನನ್ನ ಮೇಲೆ ಬಿಜೆಪಿ ಜೊತೆ ಕೆಲಸ ಮಾಡ್ತಾರೆ ಪರವಾಗಿ ಕೆಲಸ ಮಾಡ್ತಾರೆ ಅನ್ನುವಂತ ಆರೋಪ ಇದ್ರೆ ಅದು ಸಾಬೀತುಪಡಿಸಿ ನಾನು ರಾಜೀನಾಮೆಯನ್ನು ನೀಡ್ತೀನಿ ಅನ್ನುವಂತ ಮಾತನ್ನ ಕೂಡ ಆಜಾದ್ ಹೇಳಿದ್ರು ಅನ್ನುವಂತ ಮಾಹಿತಿಗಳು ಬಂದು ಹೀಗೆ ಅಧ್ಯಕ್ಷರ ಆಯ್ಕೆ ವಿಷಯ ಬಿಟ್ಟು ಪತ್ರದ ವಿಷಯದಲ್ಲಿ ನಡೆದಂತ ಚರ್ಚೆ ಬಹಳ ದೊಡ್ಡದಾಯಿತು ಆ ಕಾರಣದಿಂದ ಈಗ ಮತ್ತೆ ಅಧ್ಯಕ್ಷರ ಆಯ್ಕೆ ವಿಷಯ ಬಗ್ಗೆ ಚರ್ಚೆ ಆಗ್ತಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದೆ ಇದು ಕೇವಲ ಕಾರ್ಯಕಾರಿಣಿ ಸಮಿತಿಯ ಸಭೆಯಲ್ಲಿ ಅಷ್ಟೇ ಅಲ್ಲ ಹೊರಗಡೆ ಕೂಡ ಕಪಿಲ್ ಸಿಬಾಲ್ ಅವರದ ಒಂದು ಪ್ರಕರಣ ಹೇಳಿದೆ ನಾನು ಅದರ ಹೊರತಾಗಿ ರಮ್ಯಾ ಕೂಡ ಟ್ವೀಟ್ ಮಾಡಿದ್ದಾರೆ ಅಂದ್ರೆ ಮಿನಿಟ್ ಟು ಮಿನಿಟ್ ಸಭೆಯ ಮಾಹಿತಿಗಳು ಹೊರಗೆ ಲೀಕ್ ಆಗ್ತಿದ್ದಾವೆ ಅಂತ ಆಕ್ಚುಲಿ ಇವತ್ತಿನ ಕಾರ್ಯಕಾರಿಣಿ ಸಭೆಗೆ ಕಾಂಗ್ರೆಸ್ ಬಹಳ ತಂತ್ರಗಾರಿಕೆಯನ್ನ ಮಾಡಿತ್ತು ಅಂದ್ರೆ ಯಾವ ಮಾಹಿತಿಗಳು ಕೂಡ ಹೊರಗಡೆ ಹೋಗಬಾರದು ಈ ಜೂಮ್ ಅಪ್ಲಿಕೇಶನ್ ಅಲ್ಲಿ ನಡೆಯುವಂತಹ ಕಾರ್ಯಕಾರಿಣಿ ಸಮಿತಿಯ ಸಭೆಯ ಏನೋ ವಿಡಿಯೋವನ್ನು ಯಾರು ಕೂಡ ಸೇವ್ ಮಾಡಬಾರ್ದು ಶೇರ್ ಮಾಡಬಾರ್ದು ಡೌನ್ಲೋಡ್ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಅದೇ ಕಾರಣಕ್ಕೋಸ್ಕರ ಕಡೆಗಳಿಗೆಯಲ್ಲಿ ಜೂಮ್ ಆ್ಯಪ್ನಿಂದ ಬೇಡ ಅಂತೇಳಿ ಮೀಟಿಂಗನ್ನು ಬೇರೆ ಆ್ಯಪ್ ಮುಖಾಂತರ ಅಂದರೆ ಯಾವ ಆ್ಯಪಿಂದ ಡೌನ್ಲೋಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಅಂಥದೊಂದು ಆ್ಯಪನ್ನು ಮುಖಾಂತರ ಮೀಟಿಂಗನ್ನು ಮಾಡಿದರು ಆದರೆ ಅದೆಲ್ಲವೂ ಕೂಡ ಏನೋ ಕಡೆಗೂ ಕೂಡ ಕಾಂಗ್ರೆಸ್ ತಂತ್ರ ಫಲಿಸ್ತಿಲ್ಲ ಮಾಹಿತಿಗಳು ಸೋರಿಕೆ ಆದವು ಅಫ್ಕೋರ್ಸ್ ವಿಡಿಯೋ ಸಿಕ್ಕಿಲ್ಲ ಅನ್ನೋದು ಬಿಟ್ಟರೆ ಮಾಹಿತಿಗಳಂತೂ ಸೋರಿಕೆ ಆದವು ಹಾಗಾಗಿ ರಮ್ಯಾ ಕಪಿಲ್ ಸಿಬಾಲ್ ನಂತರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಇತ್ತೀಚೆಗಷ್ಟೇ ಸಂಜಯ್ ಝಾ ಅವರನ್ನು ಉಚ್ಚಾಟಿಸಲಾಗಿತ್ತು ಅವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಆದರೆ ಈಗ ಮತ್ತೊಂದು ಮಾಹಿತಿ ಬರ್ತಿದೆ ಏನಂದ್ರೆ ಮುಂದುವರೆದ ಸಭೆಯಲ್ಲಿ ಅಧ್ಯಕ್ಷರ ಆಯ್ಕೆ ಬಗ್ಗೆ ಈಗ ಚರ್ಚೆ ಆರಂಭ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಆ ಅಧ್ಯಕ್ಷರ ಆಯ್ಕೆ ಬಗ್ಗೆ ಮಾತನಾಡಿರುವಂತಹ ಎಸಿಸಿಯ ಖಜಾಂತಿ ಅಹಮದ್ ಪಟೇಲ್ ರಾಹುಲ್ ಗಾಂಧಿ ಅವರೇ ಮತ್ತೆ ಅಧ್ಯಕ್ಷರಾಗಬೇಕು ಅನ್ನುವಂಥ ಪ್ರಸ್ತಾಪವನ್ನು ಮಾಡಿದರೆ ಆ ನಿಟ್ಟಿನಲ್ಲಿ ಈಗ ಚರ್ಚೆ ಆರಂಭ ಆಗಿದೆ ನೋಡಬೇಕು ಇದಕ್ಕೆ ಬೇರೆ ಯಾರ್ಯಾರು ಏನೇನು ಮಾತನಾಡ್ತಾರೆ ಅನ್ನುವಂಥದ್ದನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ರಾಹುಲ್ ಗಾಂಧಿ ಮತ್ತೆ ಅಧ್ಯಕ್ಷ ಆಗ್ಲಿಕ್ಕೆ ಒಪ್ತಾರ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆಯಾಗಿದೆ ಅಫ್ಕೋರ್ಸ್ ಈ ಇಡೀ ಇಶ್ಯೂ ಕಗ್ಗಂಟಾಗಿರೋದು ರಾಹುಲ್ ಗಾಂಧಿ ಒಪ್ತಿರುವ ಕಾರಣಕ್ಕೋಸ್ಕರ ಅವ್ರು ಒಪ್ಪಿದ್ದಿದ್ರೆ ಇದೆಲ್ಲ ಸಮಸ್ಯೆ ಆಗ್ತಿರ್ಲಿಲ್ಲ ಕಾದ್ ನೋಡ್ಬೇಕು ನವಿತ್.